ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಎಂದು ತಳವಾರ ಸಮುದಾಯದ ಕೆಲವು ಬಾಂಧವರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ತಳವಾರ ಪರಿವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದವರು ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗಲಿ ಎಂದು ಒತ್ತಾಯಿಸಿ ತಳವಾರ ಸಮಾಜದ ಮುಖಂಡ ರಾಜು ಜಮಕಂಡಿಕರ್ ಮುಂದಾಳತ್ವದಲ್ಲಿ ಪ್ರತಿಭಟನೆ ಕೈಗೊಂಡು ವಿಧಾನಸಭಾ ಕಲಾಪ ಮುಗಿಯುವವರೆಗೆ ಅತನಿ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜು ಜಮಕಂಡಿಕರ್ ಮಾತನಾಡಿ, ಕೇಂದ್ರ ಸರ್ಕಾರ ತಳವಾರ ಪರಿವಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ರಾಜ್ಯ ಸರ್ಕಾರ ಪ್ರಮಾಣ ಪತ್ರ ವಿತರಣೆ ಮಾಡುತ್ತಿಲ್ಲ. ಅಧಿವೇಶನದಲ್ಲಿ ತಳವಾರ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅತನಿ ಶಾಸಕ ಮಹೇಶ್ ಕುಂಬಟಳ್ಳಿ ಹಾಗೂ ಡಿಸಿಎಂ ಲಕ್ಷ್ಮಣ್ ಸೌದಿ ಅಧಿವೇಶನದಲ್ಲಿ ಧ್ವನಿ ಎತ್ತಲಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಪ್ರಮಾಣ ಪತ್ರ ನೀಡುವಂತೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವವರೆಗೆ ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಯಲಿದೆ ಎಂದು ಹೇಳಿದರು. ತಡೆದಿದ್ದ ರಾಜ್ಯ ಸರ್ಕಾರಕ್ಕೆ ಸ್ವತಂತ್ರ ರಾಜ್ಯ ಸರ್ಕಾರಕ್ಕೆ ತಳವಾರ ಸಮುದಾಯಕ್ಕೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ತಳವಾರ ಸಮುದಾಯ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ನಮ್ಮ ಪರವಾಗಿ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ತಳವಾರ ಸಮುದಾಯಕ್ಕೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ತಳವಾರ ಸಮುದಾಯಕ್ಕೆ ಅಧಿವೇಶನದ ನಮ್ಮ ಪರವಾಗಿ ಅಧಿವೇಶನ ನಮ್ಮ ಪರವಾಗಿ ಮಹೇಶ್ ಕುಮಟಳ್ಳಿ ಹಾಗೂ ಲಕ್ಷ್ಮಣ ಸವದಿ ಅವರು ಧ್ವನಿ ಎತ್ತಲೇಬೇಕು. ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ, ತಳವಾರ ಸಮುದಾಯ ಪರವಾರ ಬಂಧುಗಳಿಂದ ಅನಂತ ಕೋಟಿ ನಮಸ್ಕಾರಗಳು. ಈ ದಿನ ನಾವು ಅಧಿವೇಶನದಲ್ಲಿ ತಳವಾರ ಸಮುದಾಯಕ್ಕೆ ಏನು ಒಂದು ಅನ್ಯಾಯ ಆಗಿದೆ ಎಸ್ಟಿ ಪ್ರಮಾಣಪತ್ರ ಕೊಡುವುದರಲ್ಲಿ, ಅದನ್ನ ನಾವು ಇವತ್ತು ಅಧಿವೇಶನ ಸಮಯದಲ್ಲಿ ನಮ್ಮ ಅತ್ನಿ ಮತಕ್ಷ ಶಾಸಕರಾದಂಥ ಶ್ರೀ ಮಹೇಶಣ್ಣ ಕುಮಟಳ್ಳಿ ಅವರು, ಅದೇ ಥರ ನಮ್ಮ ಅತ್ನಿ ತರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಲಕ್ಷ್ಮಣಣ್ಣ ಸೌದಿ ಸಾಹೇಬರು ಕೂಡ ನಮ್ಮ ಪರವಾಗಿ ಅಧಿವೇಶನ ಧ್ವನಿ ಎತ್ತಿ ಸರ್ಕಾರಕ್ಕೆ ಒತ್ತಾಯಿಸಿ, ಯಾಕಂದ್ರೆ ಇವತ್ತು ಅವ್ರದೇ ಒಂದು ಬಹುಮತ ಸರ್ಕಾರ ಕೇಂದ್ರದ ರಾಜ್ಯದಲ್ಲಿ ಇರೋದ್ರಿಂದ ಅವರಾದಂತ ಕೇಂದ್ರ ಸರ್ಕಾರ ಕೊಟ್ಟಂತ ಒಂದು ಗೆಜೆಟ್ ಪ್ರಕಾರ, ರಾಷ್ಟ್ರ ಅಂಕಿ ಪ್ರಕಾರ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರ ಕ್ಷೇತ್ರದ ಜನತೆಗಳು ಮತ್ತು ಮಹೇಶ ಕುಮಟಳ್ಳಿ ಅವರ ಕ್ಷೇತ್ರದ ಜನತೆಗಳು ಇವತ್ತು ಅವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ನಮ್ಮ ಪರವಾಗಿ ತಾವು ಧ್ವನಿ ಎತ್ತಿರಿ, ನಮಗೆ ತಾವು ಭರವಸೆ ಅಷ್ಟೇ ಅಲ್ಲ, ನಮ್ಮ ಪ್ರಮಾಣ ಪತ್ರ ನಮಗೆ ತಾವು ಅಲ್ಲಿ ಮಾತನಾಡಿ ನಮಗೆ ಖಚಿತವಾಗಿ ಕೊಡಿಸಿರಂತ ನಾವು ತಾವು ನಂಬಿಕೊಂಡು ಇವತ್ತು ನಾವು ಇಲ್ಲಿ ಧರಣಿ ಕೂತ್ಕೊಂಡಿದ್ದೀವಿ. ಈ ಧರಣಿಯನ್ನು ನಾವು ಇವಾಗ ನಮ್ಮ ರಾಜ್ಯದ ಎಲ್ಲ ಮುಖಂಡರು ಗುರಿ ಕೊಡ್ಕೊಂಡು ಚರ್ಚೆ ಮಾಡಿದ ಪ್ರಕಾರ ಇವತ್ತು ನಾವು ಮಾತ್ರ ಅಥಣಿ ಅಷ್ಟೇ ಅಲ್ಲ, ಇದು ರಾಜ್ಯಾದ್ಯಂತ ಪ್ರತಿಯೊಬ್ಬರು ತಮ್ಮ ತಮ್ಮ ತಹಸೀಲ್ದಾರ್ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮತ್ತು ಎಲ್ಲಿವರೆಗೂ ಸರ್ಕಾರವು ಅಧಿವೇಶನದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತೋದಿಲ್ಲೋ ಅಲ್ಲಿವರೆಗೂ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ಪ್ರಜಾಯತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.